ಓಂ ಶಾಂತಿ. ಮುರುಳಿ ದಿನಾಂಕ 3/11/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೀವೀಗ ಸತ್ಯ ಅಲೌಕಿಕ ಜಾದುಗರರಾಗಿದ್ದೀರಾ. ನೀವೀಗ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಜಾದುವನ್ನು ಮಾಡಿ ತೋರಿಸಬೇಕು. ಪ್ರಶ್ನೆ, ಒಳ್ಳೆ ಪುರುಷಾರ್ಥಿ ವಿದ್ಯಾರ್ಥಿಗಳ ಲಕ್ಷಣ ಏನಾಗಿರುತ್ತದೆ? ಉತ್ತರ, ಒಳ್ಳೆ ಪುರುಷಾರ್ಥಿ ವಿದ್ಯಾರ್ಥಿಗಳು ಪಾಸ್ ವಿತ್ ಆನರ್ ಆಗುವಂತಹ ಗುರಿಯನ್ನು ಇಟ್ಟುಕೊಂಡಿರುತ್ತಾರೆ, ಅಂದರೆ ವಿಜಯ ಮಾಲೆಯಲ್ಲಿ ಬರುವ ಗುರಿಯನ್ನು ಇಟ್ಟುಕೊಂಡಿರುತ್ತಾರೆ. ಒಳ್ಳೆ ಪುರುಷಾರ್ಥಿ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಒಬ್ಬ ತಂದೆಯ ನೆನಪೇ ಇರುತ್ತದೆ. ದೇಹ ಸಹಿತ ದೇಹದ ಎಲ್ಲಾ ಸಂಬಂಧದಿಂದ ಬುದ್ಧಿಯೋಗವನ್ನು ಸಮಾಪ್ತಿ ಮಾಡಿಕೊಂಡು ಒಬ್ಬ ತಂದೆಯ ಜೊತೆ ಪ್ರೀತಿಯನ್ನು ಜೋಡಣೆ ಮಾಡಿರುತ್ತಾರೆ. ಇಂತಹ ಪುರುಷಾರ್ಥಿಗಳೇ ಮಾಲೆಯ ಮಣಿ ಆಗುತ್ತಾರೆ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ, ಈಗ ನೀವು ಆತ್ಮಿಕ ಮಕ್ಕಳು ಜಾದೂಗರ್ ಜಾದೂಗರ್ನಿಯರಾಗಿದ್ದೀರಾ. ಆದ್ದರಿಂದ ಪರಮಾತ್ಮ ತಂದೆಗೆ ಜಾದೂಗರ್ ಎಂದು ಕರೆಯಲಾಗುತ್ತದೆ. ಈಗ ನೀವು ಜಾದೂಗಾರರು ಜಾದೂಗರ್ಣಿಯರು ಆಗಿದ್ದೀರಾ. ಆದ್ದರಿಂದ ಪರಮಾತ್ಮ ತಂದೆಗೆ ಜಾದೂಗಾರ್ ಎಂದು ಕರೆಯಲಾಗುತ್ತದೆ. ಇಂತಹ ಜಾದು ಬೇರೆ ಎಲ್ಲೂ ಯಾರೂ ಮಾಡಲು ಸಾಧ್ಯ ಇಲ್ಲ. ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಜಾದುವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಮಾಡಿ ತೋರಿಸಲು ಸಾಧ್ಯ ಇಲ್ಲ. ಇದು ಜಾದೂ ಆಗಿದೆ ತಾನೆ. ಎಷ್ಟು ಶ್ರೇಷ್ಠ ಸಂಪಾದನೆಯನ್ನು ಮಾಡಿಕೊಳ್ಳುವಂತಹ ಮಾರ್ಗವನ್ನು ನೀವೀಗ ಎಲ್ಲರಿಗೂ ತೋರಿಸುತ್ತೀರಾ. ಶಾಲೆಯಲ್ಲಿ ಟೀಚರ್ ಕೂಡ ಸಂಪಾದನೆಯನ್ನು ಮಾಡಿಕೊಳ್ಳುವುದನ್ನು ಕಲಿಸುತ್ತಾರೆ. ಶಿಕ್ಷಣದಿಂದ ಸಂಪಾದನೆ ಆಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಕಥೆಯನ್ನು ಕೇಳುತ್ತಾರೆ, ಶಾಸ್ತ್ರವನ್ನು ಕೇಳುತ್ತಾರೆ, ಓದುತ್ತಾರೆ. ಅದಕ್ಕೆ ಶಿಕ್ಷಣ ಎಂದು ಕರೆಯುವುದಿಲ್ಲ. ಭಕ್ತಿಯಿಂದ ಸಂಪಾದನೆ ಆಗುವುದಿಲ್ಲ, ಕೇವಲ ಹಣ ಖರ್ಚಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಕ್ತಿ ಮಾರ್ಗದಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡಲು, ಮಂದಿರವನ್ನು ನಿರ್ಮಾಣ ಮಾಡಲು, ಭಕ್ತಿಯನ್ನು ಮಾಡಲು ನೀವು ಎಷ್ಟೊಂದು ಹಣವನ್ನು ಖರ್ಚು ಮಾಡಿದ್ದೀರಾ. ಟೀಚರ್ ಸಂಪಾದನೆಯನ್ನು ಮಾಡಿಸುತ್ತಾರೆ. ಟೀಚರ್ನ ಮೂಲಕ ಶಿಕ್ಷಣವನ್ನು ಕಲಿತಾಗ ಜೀವನ ನಿರ್ವಹಣೆ ನಡೆಯುತ್ತದೆ. ಈಗ ಮಕ್ಕಳಾದ ನೀವು ಎಷ್ಟು ಶ್ರೇಷ್ಠ ಶಿಕ್ಷಣವನ್ನು ಓದುತ್ತಿದ್ದೀರಾ. ಎಲ್ಲರೂ ಶಿಕ್ಷಣವನ್ನು ಕಲಿಯಲೇಬೇಕು. ಈಗ ಮಕ್ಕಳಾದ ನೀವು ಮನುಷ್ಯರಿಂದ ದೇವತೆ ಆಗುತ್ತೀರಾ. ಆ ಶಿಕ್ಷಣದಿಂದ ವಕೀಲರಾಗುತ್ತಾರೆ, ಬೇರೆ ಬೇರೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಅಲ್ಲಿ ಒಂದು ಜನ್ಮಕ್ಕೋಸ್ಕರ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಈ ಶಿಕ್ಷಣಕ್ಕೂ ಆ ಶಿಕ್ಷಣಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಆದ್ದರಿಂದ ಈಗ ಮಕ್ಕಳಿಗೆ ಶುದ್ಧ ನಶೆ ಇರಬೇಕು. ಈಗ ಆತ್ಮರಾದ ನಿಮಗೆ ಶುದ್ಧ ನಶೆ ಇರಬೇಕು. ಏಕೆಂದರೆ ಆ ಶಿಕ್ಷಣಕ್ಕೂ ಈ ಶಿಕ್ಷಣಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಈಗ ಇದು ಗುಪ್ತ ನಶೆಯಾಗಿದೆ. ಬೇಹದ್ದಿನ ತಂದೆ ಚಮತ್ಕಾರವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಎಂತಹ ಆತ್ಮಿಕ ಜಾದುವನ್ನು ಮಾಡುತ್ತಿದ್ದಾರೆ. ಆತ್ಮರಾದ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಸತೋಪ್ರಧಾನ ಆಗಿ ಬಿಡುತ್ತೀರ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡುವುದರಿಂದ ಸತೋಪ್ರಧಾನ ಆಗುತ್ತೀರ. ಹೇಗೆ ಸನ್ಯಾಸಿಗಳು ಹೇಳುತ್ತಾರೆ, ನೀನು ನಿನ್ನನ್ನು ಕೋಣ ಎಂದು ತಿಳಿದುಕೋ ಎಂದು ಒಂದು ಕಥೆಯಲ್ಲಿ ಹೇಳುತ್ತಾರೆ. ಒಬ್ಬ ಸನ್ಯಾಸಿ ಹೇಳಿದರು, ನಿನ್ನನ್ನು ನೀನು ಕೋಣ ಎಂದು ತಿಳಿದುಕೋ ಎಂದು. ಆ ವ್ಯಕ್ತಿ ಸ್ವಯಂ ಅನ್ನು ಕೋಣ ಎಂದು ತಿಳಿದುಕೊಂಡು ಒಂದು ಕುಟೀರದಲ್ಲಿ ಕುಳಿತುಕೊಂಡ. ನಂತರ ಅವನಿಗೆ ಹೊರಗಡೆ ಬಾ ಎಂದು ಸನ್ಯಾಸಿ ಕರೆದಾಗ ಅವನು ಹೇಳಿದ, ನಾನು ಕೋಣ, ಈ ಕುಟೀರದಿಂದ ಹೊರಗೆ ಬರಲು ಹೇಗೆ ಸಾಧ್ಯ ಎಂದು. ಈಗ ಪರಮಾತ್ಮ ತಂದೆ ಹೇಳುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ, ಆಗ ನೀವು ಆತ್ಮದ ಸ್ಥಿತಿಯಲ್ಲೇ ಸ್ಥಿತ ಆಗಲು ಸಾಧ್ಯ ಆಗುತ್ತದೆ ಎಂದು. ಹೇಗೆ ಅವನು ಕೋಣ ಎಂದು ತಿಳಿದುಕೊಂಡು ಕೋಣದ ಸ್ಥಿತಿಯಲ್ಲಿ ಸ್ಥಿತ ಆದ, ಅದೇ ರೀತಿ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಆತ್ಮದ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಈಗ ತಂದೆ ಹೇಳುತ್ತಾರೆ, ಮೊದಲು ನೀವು ಪವಿತ್ರ ಆತ್ಮರು ಆಗಿದ್ದೀರಿ, ಈಗ ಅಪವಿತ್ರ ಆತ್ಮರಾಗಿದ್ದೀರಾ. ಪುನಃ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನೀವು ಪವಿತ್ರರಾಗುತ್ತೀರ. ಈ ಜ್ಞಾನವನ್ನು ಕೇಳುವುದರಿಂದ ನೀವು ನರನಿಂದ ನಾರಾಯಣ ಆಗುತ್ತೀರ, ಅಂದರೆ ಮನುಷ್ಯರಿಂದ ದೇವತೆ ಆಗುತ್ತೀರ. ದೇವತೆಗಳ ದೈವಿ ಜಗತ್ತು ಇತ್ತು, ದೇವತೆಗಳ ವಂಶ ಕೂಡ ಇರುತ್ತದೆ ತಾನೆ. ಈಗ ಮಕ್ಕಳಾದ ನೀವು ಶ್ರೀಮತದಂತೆ ನಡೆದು ಭಾರತದಲ್ಲಿ ಪುನಃ ದೈವಿ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದೀರಾ. ಪರಮಾತ್ಮ ತಂದೆ ಹೇಳುತ್ತಾರೆ, ಈಗ ನಾನು ನಿಮಗೆ ಏನು ಶ್ರೀಮತವನ್ನು ನೀಡುತ್ತೇನೋ, ಆ ಶ್ರೀಮತ ಸರಿಯಾದ ಶ್ರೀಮತ ಆಗಿದೆಯೋ ಅಥವಾ ಶಾಸ್ತ್ರದ ಮತ ಸರಿಯಾದ ಮತ ಆಗಿದೆಯೋ,
ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ. ಗೀತೆಗೂ ಕೂಡ ಸರ್ವ ಶಾಸ್ತ್ರಗಳಿಗೂ ಶಿರೋಮಣಿ ಶ್ರೀಮದ್ ಭಗವದ್ಗೀತೆ ಎಂದು ಕರೆಯಲಾಗುತ್ತದೆ. ಶ್ರೀಮದ್ ಭಗವದ್ಗೀತೆ ಎಂದು ವಿಶೇಷವಾಗಿ ಬರೆದಿದ್ದಾರೆ. ಈಗ ಭಗವಂತ ಎಂದು ಯಾರಿಗೆ ಕರೆಯುವುದು? ಎಲ್ಲರೂ ಹೇಳುತ್ತಾರೆ ನಿರಾಕಾರ ಶಿವ ಭಗವಂತ ಆಗಿದ್ದಾರೆ ಎಂದು. ನಾವೆಲ್ಲ ಆತ್ಮರು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ನಾವು ಪರಸ್ಪರ ಸೋದರರಾಗಿದ್ದೇವೆ. ಪರಮಾತ್ಮ ತಂದೆ ಒಬ್ಬರೇ ಇದ್ದಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನೀವೆಲ್ಲರೂ ಪ್ರಿಯತಮೆಯರಾಗಿದ್ದೀರಾ. ಪ್ರಿಯತಮನಾದ ನನ್ನನ್ನು ನೀವೆಲ್ಲರೂ ನೆನಪು ಮಾಡುತ್ತೀರಾ, ಏಕೆಂದರೆ ನಾನೇ ನಿಮಗೆ ರಾಜಯೋಗವನ್ನು ಕಲಿಸಿದ್ದೆ. ಈ ರಾಜಯೋಗವನ್ನು ಕಲಿಯುವುದರಿಂದ ನೀವು ಪ್ರತ್ಯಕ್ಷದಲ್ಲಿ ನರನಿಂದ ನಾರಾಯಣ ಆಗುತ್ತೀರ. ಜಗತ್ತಿನಲ್ಲಿರುವ ಜನ ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತಾರೆ, ಆದರೆ ಅವರಿಗೆ ಈ ಮಾತು ಗೊತ್ತಿಲ್ಲ. ಈ ಕಥೆಯನ್ನು ಕೇಳುವುದರಿಂದ ನಾವು ನರನಿಂದ ನಾರಾಯಣ ಆಗುತ್ತೇವೆ ಎಂದು. ಈಗ ಪರಮಾತ್ಮ ತಂದೆಯ ಮೂಲಕ ರಾಜಯೋಗವನ್ನು ಕಲಿತು ನಾವು ನರನಿಂದ ನಾರಾಯಣ ಆಗುತ್ತೇವೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಈಗ ಆತ್ಮರಿಗೆ ಜ್ಞಾನದ ಮೂರನೇ ನೇತ್ರವನ್ನು ಪರಮಾತ್ಮ ತಂದೆ ನೀಡಿದ್ದಾರೆ. ಈಗ ಆತ್ಮ ಮೂರನೇ ನೇತ್ರದ ಮೂಲಕ ಸ್ವಯಂನ್ನು ಅರ್ಥ ಮಾಡಿಕೊಂಡಿದೆ. ಶರೀರ ಇಲ್ಲದೆ ಆತ್ಮ ಮಾತನಾಡಲು ಸಾಧ್ಯ ಇಲ್ಲ. ಆತ್ಮರಾದ ನಾವು ಇರುವಂತಹ ಸ್ಥಾನಕ್ಕೆ ನಿರ್ವಾಣ ಧಾಮ ಎಂದು ಕರೆಯಲಾಗುತ್ತದೆ. ಆತ್ಮರ ನಿವಾಸ ಸ್ಥಾನ ನಿರ್ವಾಣ ಧಾಮ ಆಗಿದೆ. ಈಗ ಆತ್ಮರಾದ ನಾವು ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು. ಈ ದುಃಖಧಾಮವನ್ನು ಬುದ್ಧಿಯಿಂದ ಮರೆತು ಬಿಡಬೇಕು. ಈಗ ಆತ್ಮಕ್ಕೆ ತಿಳುವಳಿಕೆ ಸಿಕ್ಕಿದೆ. ಸರಿ ಯಾವುದು, ತಪ್ಪು ಯಾವುದು ಅನ್ನುವ ತಿಳುವಳಿಕೆ ನಿಮಗೆ ಅರ್ಥ ಆಗಿದೆ. ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ಪರಮಾತ್ಮ ತಂದೆ ತಿಳಿಸಿದ್ದಾರೆ. ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ತಂದೆ ತಿಳಿಸುತ್ತಿರುವ ಜ್ಞಾನದ ಮಾತು ಮಕ್ಕಳಿಗೆ ಮಾತ್ರ ಗೊತ್ತಿದೆ. ಮನುಷ್ಯರಿಗಂತೂ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ. ರಾವಣ ರಾಜ್ಯದಲ್ಲಿ ಎಲ್ಲರ ಕರ್ಮ ವಿಕರ್ಮ ಆಗುತ್ತದೆ. ಸತ್ಯುಗ ತ್ರೇತಾಯುಗದಲ್ಲಿ ಕರ್ಮ ಅಕರ್ಮ ಆಗುತ್ತದೆ. ಕೆಲವರು ಕೇಳುತ್ತಾರೆ, ಸತ್ಯುಗದಲ್ಲಿ ಎಲ್ಲರೂ ನಿರ್ವಿಕಾರಿಗಳೇ ಇರುತ್ತಾರೆ ಅಂದರೆ ಸತ್ಯುಗದಲ್ಲಿ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಏನು, ಅಲ್ಲಿ ಮಕ್ಕಳೇ ಹುಟ್ಟುವುದಿಲ್ಲ ಏನು ಎಂದು ಕೆಲವರು ಕೇಳುತ್ತಾರೆ. ನೀವು ಹೇಳಬೇಕು, ಸತ್ಯುಗಕ್ಕೆ ನಿರ್ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಅಲ್ಲಿ ಪಂಚವಿಕಾರ ಎಲ್ಲಿಂದ ಬರಲು ಸಾಧ್ಯ? ಇದು ಬಹಳ ಸಹಜ ಮಾತಾಗಿದೆ. ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ತಂದೆ ಸತ್ಯವಾದ ಮಾತನ್ನೇ ತಿಳಿಸುತ್ತಿದ್ದಾರೆ. ಯಾರು ತಂದೆ ಸತ್ಯವನ್ನು ತಿಳಿಸುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ತಕ್ಷಣ ಈ ಜ್ಞಾನ ಮಾರ್ಗಕ್ಕೆ ಬಂದು ಇಲ್ಲಿ ಎದ್ದು ನಿಲ್ಲುತ್ತಾರೆ. ಕೆಲವರಿಗೆ ಈ ಜ್ಞಾನ ಅರ್ಥ ಆಗುವುದಿಲ್ಲ. ಮುಂದೆ ಹೋದಂತೆ ಎಲ್ಲರೂ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಎಲ್ಲರೂ ಜ್ಞಾನ ಮಾರ್ಗಕ್ಕೆ ಅಂತ್ಯದಲ್ಲಿ ಬರಲೇಬೇಕು. ಜ್ಯೋತಿಯ ಬಳಿ ಅನೇಕ ಪತಂಗಗಳು ಬರುತ್ತದೆ. ಕೆಲವು ಜ್ಯೋತಿಯ ಸುತ್ತ ಸುತ್ತಿ ವಾಪಸ್ ಹೋಗುತ್ತದೆ, ಪುನಃ ಬರುತ್ತದೆ. ಇಲ್ಲಿ ಪರಮಾತ್ಮ ತಂದೆ ಕೂಡ ಜ್ಯೋತಿಯಾಗಿದ್ದಾರೆ. ಇಲ್ಲಿ ತಂದೆಯ ಸಮ್ಮುಖದಲ್ಲಿ ಎಲ್ಲರೂ ಬಲಿಹಾರಿ ಆಗಬೇಕು. ಆದರೆ ಕೆಲವರಿಗೆ ಜ್ಞಾನ ಅರ್ಥ ಆಗುವುದಿಲ್ಲ. ಆ ಜ್ಯೋತಿಗೆ ಹೇಗೆ ಪತಂಗಗಳು ಬಲಿಹಾರಿ ಆಗುತ್ತದೆಯೋ ಅದೇ ರೀತಿ ಇಲ್ಲಿ ತಂದೆಗೆ ಬಲಿಹಾರಿ ಆಗಬೇಕು. ತಂದೆ ಇದನ್ನೂ ಕೂಡ ತಿಳಿಸಿದ್ದಾರೆ. ಇಲ್ಲಿ ಯಾರು ಜ್ಯೋತಿಯ ರೂಪದಲ್ಲಿ ಇಲ್ಲ. ಆ ಜ್ಯೋತಿಯಂತೂ ಸಾಮಾನ್ಯ ಜ್ಯೋತಿಯಾಗಿದೆ. ಆ ಜ್ಯೋತಿಯ ಸಮ್ಮುಖಕ್ಕೆ ಪತಂಗಗಳು ಬಹಳಷ್ಟು ಬರುತ್ತದೆ ಮತ್ತು ಸ್ವಯಂ ಬಲಿಹಾರಿ ಆಗಿ ಸುಟ್ಟು ಹೋಗುತ್ತದೆ. ದೀಪಾವಳಿಯ ಸಮಯದಲ್ಲಿ ಎಷ್ಟೊಂದು ಸಣ್ಣ ಸಣ್ಣ ಸೊಳ್ಳೆಗಳು ಹುಟ್ಟಿಕೊಳ್ಳುತ್ತದೆ, ಎಷ್ಟೊಂದು ಸಣ್ಣ ಸಣ್ಣ ಪತಂಗಗಳು ಹುಟ್ಟಿಕೊಳ್ಳುತ್ತದೆ, ಪುನಃ ಆ ಜ್ಯೋತಿಯಲ್ಲಿ ಬಿದ್ದು ಸಮಾಪ್ತಿಯಾಗಿ ಬಿಡುತ್ತದೆ, ಹುಟ್ಟುತ್ತದೆ ಮತ್ತು ಸಾಯುತ್ತದೆ. ಈಗ ತಂದೆ ತಿಳಿಸುತ್ತಾರೆ, ಯಾರು ಕಲಿಯುಗದ ಅಂತ್ಯದಲ್ಲಿ ಬರುತ್ತಾರೋ ಅವರು ಬಂದು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ, ಪುನಃ ಸತ್ತು ಹೋಗುತ್ತಾರೆ. ಅವರ ಜೀವನ ಕೂಡ ಸೊಳ್ಳೆಯ ಸಮಾನ ಜೀವನ ಆಗಿದೆ. ಹೇಗೆ ಸೊಳ್ಳೆ ಹುಟ್ಟುತ್ತದೆ ಮತ್ತು ತಕ್ಷಣ ಸಾಯುತ್ತದೆ, ಅದೇ ರೀತಿ ಕಲಿಯುಗದ ಅಂತ್ಯದಲ್ಲಿ ಬರುವ ಆತ್ಮರು ಜನ್ಮವನ್ನು ಪಡೆದುಕೊಂಡು ಪುನಃ ಶರೀರವನ್ನು ತ್ಯಾಗ ಮಾಡಿ ಹೋಗುತ್ತಾರೆ. ಪರಮಾತ್ಮ ತಂದೆ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಬಂದಿದ್ದಾರೆ. ಅಂದ ಮೇಲೆ ಪುರುಷಾರ್ಥವನ್ನು ಮಾಡಿ ಪಾಸ್ ವಿತ್ ಆನರ್ ಆಗಬೇಕು. ಒಳ್ಳೆಯ ವಿದ್ಯಾರ್ಥಿಗಳು ಬಹಳಷ್ಟು ಪುರುಷಾರ್ಥವನ್ನು ಮಾಡುತ್ತಾರೆ. ಮಾಲೆಯಲ್ಲಿ ಪಾಸ್ ವಿತ್ ಆನರ್ ಆಗುವಂತಹ ಆತ್ಮರೇ ಬರುತ್ತಾರೆ. ಎಷ್ಟು ಸಾಧ್ಯವೋ ಅಷ್ಟು ಪುರುಷಾರ್ಥವನ್ನು ಮಾಡಿ. ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರು ಎಂದು ಹೇಳಲಾಗುತ್ತದೆ. ಇದರ ಬಗ್ಗೆ ಈಗ ಪರಮಾತ್ಮ ತಂದೆ ನಿಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ನೀವೀಗ ಪರಮಾತ್ಮ ತಂದೆಯ ಜೊತೆ ಪ್ರೀತಿ ಬುದ್ಧಿಯನ್ನು ಜೋಡಣೆ ಮಾಡಿದ್ದೀರಾ.
ಪರಮಾತ್ಮ ತಂದೆಯನ್ನು ಬಿಟ್ಟು ಈಗ ನಾವು ಬೇರೆ ಯಾರನ್ನೂ ನೆನಪು ಮಾಡುವುದಿಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿ. ಭಕ್ತಿ ಮಾರ್ಗದಲ್ಲಿ ನೀವು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಾ ಬಂದಿದ್ದೀರಾ. ಹೇ ದುಃಖಹರ್ತ ಸುಖಕರ್ತ, ಬಂದು ಸುಖವನ್ನು ನೀಡು ಎಂದು ತಂದೆಯನ್ನು ಕರೆಯುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಸುಖವನ್ನು ನೀಡುವುದಕ್ಕೋಸ್ಕರ ತಂದೆ ಬಂದಿದ್ದಾರೆ. ಸ್ವರ್ಗಕ್ಕೆ ಸುಖಧಾಮ ಎಂದು ಕರೆಯಲಾಗುತ್ತದೆ. ತಂದೆ ತಿಳಿಸುತ್ತಾರೆ, ನಾನು ಬಂದಿರುವುದೇ ಪಾವನ ಆತ್ಮರನ್ನಾಗಿ ಮಾಡಲು. ಮಕ್ಕಳಾದ ನೀವು ಯಾವಾಗ ಕಾಮಚಿತಿಯ ಮೇಲೆ ಕುಳಿತು ಭಸ್ಮ ಆಗಿ ಬಿಡುತ್ತೀರೋ ಆಗ ನಾನು ಬಂದು ನಿಮ್ಮ ಮೇಲೆ ಜ್ಞಾನದ ಮಳೆಯನ್ನು ಸುರಿಸುತ್ತೇನೆ. ಮಕ್ಕಳಿಗೆ ಯೋಗವನ್ನು ಕಲಿಸುತ್ತೇನೆ. ನೀವು ತಂದೆಯನ್ನು ನೆನಪು ಮಾಡುತ್ತೀರಾ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ನೀವು ಕೂಡ ಜಾದುಗರ್ ಆಗಿದ್ದೀರಾ. ಈಗ ಮಕ್ಕಳಿಗೆ ನಶೆ ಇರಬೇಕು. ನಾವು ಸತ್ಯ ಸತ್ಯ ಜಾದುಗರ್ ಆಗಿದ್ದೇವೆ. ಕೆಲವರು ಬಹಳ ಒಳ್ಳೆಯ ಬುದ್ಧಿವಂತ ಜಾದುಗಾರರಿರುತ್ತಾರೆ. ಎಂತೆಂತಹ ವಸ್ತುವನ್ನು ಅವರು ಜಾದುವಿನಿಂದ ನಿರ್ಮಾಣ ಮಾಡುತ್ತಾರೆ. ಈ ಜಾದು ಅಲೌಕಿಕ ಜಾದು ಆಗಿದೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜಾದುವನ್ನು ಕಲಿಸಲು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ, ನಾವೀಗ ಮನುಷ್ಯರಿಂದ ದೇವತೆ ಆಗುತ್ತಿದ್ದೇವೆ. ಹೊಸ ಜಗತ್ತಿಗೋಸ್ಕರ ನಾವೀಗ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಸತ್ಯುಗಕ್ಕೆ ಹೊಸ ಜಗತ್ತು ಎಂದು ಕರೆಯಲಾಗುತ್ತದೆ. ಈಗ ಇದು ಸಂಗಮ ಯುಗ ಆಗಿದೆ. ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ. ನೀವು ಪುರುಷೋತ್ತಮ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ. ಈ ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಈಗ ನೀವು ಎಷ್ಟೊಂದು ಉತ್ತಮ ಪುರುಷರಾಗುತ್ತಿದ್ದೀರಾ. ಪರಮಾತ್ಮ ತಂದೆ ಆತ್ಮರಿಗೆ ತಿಳಿಸುತ್ತಿದ್ದಾರೆ. ಕ್ಲಾಸ್ನಲ್ಲೂ ಕೂಡ ಬ್ರಾಹ್ಮಣಿಯರು ಯಾವಾಗ ಹೋಗಿ ಕುಳಿತುಕೊಳ್ಳುತ್ತಾರೋ ಆಗ ನಿಮ್ಮ ಕೆಲಸ ಆಗಿದೆ ಮೊಟ್ಟ ಮೊದಲು ಎಲ್ಲರಿಗೂ ಎಚ್ಚರಿಕೆಯನ್ನು ನೀಡುವುದು. ಸೋದರ ಸೋದರಿಯರೇ, ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಳ್ಳಿ ಎಂದು ಎಲ್ಲರಿಗೂ ಎಚ್ಚರಿಕೆಯನ್ನು ನೀಡಬೇಕು. ಈಗ ಆತ್ಮರಾದ ನಾವು ಈ ಕರ್ಮೇಂದ್ರಿಯದ ಮೂಲಕ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತಿದ್ದೇವೆ. 84 ಜನ್ಮದ ರಹಸ್ಯವನ್ನು ಕೂಡ ಪರಮಾತ್ಮ ತಂದೆ ತಿಳಿಸಿದ್ದಾರೆ. ಯಾವ ಮನುಷ್ಯರು 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ? ಎಲ್ಲರೂ 84 ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. 84 ಜನ್ಮದ ವಿಚಾರ ಯಾರ ಬುದ್ಧಿಯಲ್ಲೂ ನಡೆಯುವುದೇ ಇಲ್ಲ. ಜಗತ್ತಿನಲ್ಲಿ ಜನ ಏನನ್ನು ಕೇಳುತ್ತಾರೋ ಅದನ್ನೇ ಸತ್ಯ ಎಂದು ಒಪ್ಪಿಕೊಳ್ಳುತ್ತಾರೆ. ಹನುಮಂತ ಗಾಳಿಯಿಂದ ಹುಟ್ಟಿದ ಎಂದು ಹೇಳಿದರೆ ಅದಕ್ಕೂ ಕೂಡ ಜನ ಸತ್ಯ ಎಂದು ಹೇಳುತ್ತಾರೆ. ಪುನಃ ಇಂತಿಂತಹ ಮಾತನ್ನು ಅನ್ಯರಿಗೂ ತಿಳಿಸುತ್ತಾರೆ. ಆ ಮಾತನ್ನು ಕೇಳಿ ಅನ್ಯರೂ ಕೂಡ ಇವರು ಹೇಳುತ್ತಿರುವುದು ಸತ್ಯ ಸತ್ಯ ಎಂದು ಹೇಳುತ್ತಾರೆ. ಈಗ ಮಕ್ಕಳಿಗೆ ಸರಿ ಯಾವುದು ತಪ್ಪು ಯಾವುದು ಎಂದು ತಿಳಿದುಕೊಳ್ಳಲು ಜ್ಞಾನದ ನೇತ್ರ ಸಿಕ್ಕಿದೆ. ಈಗ ನೀವು ಸರಿಯಾದ ಕಾರ್ಯವನ್ನೇ ಮಾಡಬೇಕು. ನೀವೀಗ ಅನ್ಯರಿಗೆ ತಿಳಿಸುತ್ತೀರಾ, ನಾವು ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ನೀವೆಲ್ಲರೂ ಪುರುಷಾರ್ಥವನ್ನು ಮಾಡಿ ಎಂದು ನೀವು ಎಲ್ಲರಿಗೂ ಹೇಳುತ್ತೀರಾ. ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ. ಆತ್ಮರಿಗೆ ತಂದೆ ಹೇಳುತ್ತಿದ್ದಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ, ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮದಲ್ಲೇ ಸಂಸ್ಕಾರ ಇದೆ. ಆತ್ಮವೇ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತದೆ. ಆತ್ಮ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ. ಕೆಲವು ಮಕ್ಕಳು ಬಾಲಕರಿರುವಾಗಲೇ ಬಹಳಷ್ಟು ಪ್ರಸಿದ್ಧ ಆಗಿ ಬಿಡುತ್ತಾರೆ. ಕೆಲವರು ಬಾಲಕರಿರುವಾಗಲೇ ಅವರ ಹೆಸರು ಬಹಳಷ್ಟು ಪ್ರಸಿದ್ಧ ಆಗುತ್ತದೆ. ಅವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ, ಇವರು ಹಿಂದಿನ ಜನ್ಮದಲ್ಲಿ ಇಂತಹ ಯಾವುದೋ ಕರ್ಮವನ್ನು ಮಾಡಿದ್ದಾರೆ. ಆ ಕರ್ಮದ ಕಾರಣ ಇವರ ಹೆಸರು ಇಷ್ಟೊಂದು ಪ್ರಸಿದ್ಧ ಆಗಿದೆ ಎಂದು. ಕೆಲವರು ಕಾಲೇಜನ್ನು ಕಟ್ಟಿಸಿರುತ್ತಾರೆ, ಮುಂದಿನ ಜನ್ಮದಲ್ಲಿ ಅವರು ಚೆನ್ನಾಗಿ ಶಿಕ್ಷಣವನ್ನು ಓದುತ್ತಾರೆ. ಕರ್ಮದ ಲೆಕ್ಕಾಚಾರ ಅಂತೂ ಇದೆ ತಾನೆ. ಸತ್ಯುಗದಲ್ಲಿ ವಿಕರ್ಮದ ಮಾತೇ ಇರುವುದಿಲ್ಲ. ಕರ್ಮವನ್ನಂತೂ ಅವಶ್ಯವಾಗಿ ಮಾಡುತ್ತೇವೆ. ಸತ್ಯುಗದಲ್ಲಿ ನೀವು ರಾಜ್ಯವನ್ನು ಆಡುತ್ತೀರಾ, ಊಟವನ್ನು ಮಾಡುತ್ತೀರಾ, ಆದರೆ ಉಲ್ಟಾ ಕರ್ಮವನ್ನು ಮಾಡುವುದಿಲ್ಲ. ಸತ್ಯುಗಕ್ಕೆ ರಾಮರಾಜ್ಯ ಎಂದು ಕರೆಯಲಾಗುತ್ತದೆ. ಇದು ರಾವಣನ ರಾಜ್ಯ ಆಗಿದೆ. ನೀವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ. ಸತ್ಯುಗ ಹೊಸ ಜಗತ್ತಾಗಿದೆ. ಹಳೆಯ ಜಗತ್ತಿನಲ್ಲಿ ದೇವತೆಗಳ ನೆರಳು ಕೂಡ ಬೀಳಲು ಸಾಧ್ಯ ಇಲ್ಲ. ಲಕ್ಷ್ಮಿಯ ಜಡಚಿತ್ರವನ್ನು ಒಂದು ಸ್ಥಾನದಿಂದ ಎತ್ತಿ ಇನ್ನೊಂದು ಸ್ಥಾನದಲ್ಲಿ ಇಟ್ಟಾಗ ಅಲ್ಲಿ ನಿಮಗೆ ಲಕ್ಷ್ಮಿಯ ಚಿತ್ರದ ನೆರಳು ಕಾಣಿಸುತ್ತದೆ. ಚೈತನ್ಯದಲ್ಲಿ ಲಕ್ಷ್ಮಿಯ ನೆರಳು ಈ ಕಲಿಯುಗಿ ಜಗತ್ತಿನಲ್ಲಿ ಬೀಳಲು ಸಾಧ್ಯ ಇಲ್ಲ. ಈಗ ಮಕ್ಕಳಿಗೆ ಗೊತ್ತಿದೆ, ಎಲ್ಲರೂ ಪುನರ್ಜನ್ಮವನ್ನು ಪಡೆದುಕೊಳ್ಳಲೇಬೇಕು.
ಬಾವಿಯಲ್ಲಿ ನೀರನ್ನು ಸೇದುವಾಗ ಅಲ್ಲಿ ಒಂದು ಚಕ್ರ ಇರುತ್ತದೆ. ನೀರನ್ನು ಸೇದುವಾಗ ಆ ಚಕ್ರ ತಿರುಗುತ್ತಿರುತ್ತದೆ. ಅದೇ ರೀತಿ ನಿಮ್ಮ ಈ ಸೃಷ್ಟಿ ನಾಟಕ ಚಕ್ರ ಕೂಡ ತಿರುಗುತ್ತಿರುತ್ತದೆ. ಆ ಚಕ್ರಕ್ಕೆ ಈ ಚಕ್ರವನ್ನು ಹೋಲಿಕೆ ಮಾಡಿ ಜ್ಞಾನವನ್ನು ತಿಳಿಸಲಾಗುತ್ತದೆ. ಪವಿತ್ರತೆ ಬಹಳ ಒಳ್ಳೆಯ ಗುಣ ಆಗಿದೆ. ಕುಮಾರಿಯರು ಪವಿತ್ರ ಆಗಿದ್ದಾರೆ. ಆದ್ದರಿಂದ ಎಲ್ಲರೂ ಕುಮಾರಿಯರ ಕಾಲಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ನೀವೀಗ ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೀರಾ. ಇಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಕುಮಾರಿಯರಿದ್ದಾರೆ. ಆದ್ದರಿಂದ ಕುಮಾರಿಯರ ಮೂಲಕ ಜ್ಞಾನದ ಬಾಣವನ್ನು ಹೊಡೆಸಲಾಯಿತು ಎಂದು ಗಾಯನ ಇದೆ. ಇದು ಜ್ಞಾನದ ಬಾಣ ಆಗಿದೆ. ಕುಮಾರಿಯರ ಮೂಲಕ ಬಾಣವನ್ನು ಹೊಡೆಸಲಾಯಿತು ಎಂದು ಗಾಯನ ಇದೆ. ಇದು ಜ್ಞಾನದ ಬಾಣ ಆಗಿದೆ. ನೀವು ಪ್ರೀತಿಯಿಂದ ಕುಳಿತು ಜ್ಞಾನವನ್ನು ತಿಳಿಸುತ್ತೀರಾ. ಪರಮಾತ್ಮ ತಂದೆ ಸದ್ಗುರು ಆಗಿದ್ದಾರೆ. ಸತ್ಯ ಗುರು ಕೇವಲ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಅವರು ಸರ್ವರ ಸದ್ಗತಿದಾತ ಆಗಿದ್ದಾರೆ. ಭಗವಾನ್ ವಾಚ್ ಆಗಿದೆ. ನನ್ನೊಬ್ಬನನ್ನೇ ನೆನಪು ಮಾಡಿ. ಮನ್ ಮನಾಭವ ಅನ್ನುವಂಥದ್ದು ಭಗವಾನ್ ವಾಚ್ ಆಗಿದೆ. ಇದು ತಂದೆ ನೀಡುತ್ತಿರುವ ಮಂತ್ರ ಆಗಿದೆ. ಒಬ್ಬ ತಂದೆಯ ನೆನಪನ್ನು ಮಾಡುವಾಗ ಪರಿಶ್ರಮದ ಅನುಭವ ಆಗುತ್ತದೆ. ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಪರಿಶ್ರಮ ಇದೆ. ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಬೇಕು. ಇದರಲ್ಲೇ ಗುಪ್ತ ಪರಿಶ್ರಮ ಇದೆ. ಈಗ ಆತ್ಮ ತಮೋ ಪ್ರಧಾನ ಆಗಿದೆ. ಪುನಃ ಆತ್ಮ ಸತೋ ಪ್ರಧಾನ ಆಗಬೇಕು. ಪರಮಾತ್ಮ ತಂದೆ ತಿಳಿಸಿದ್ದಾರೆ. ಆತ್ಮರಾದ ನೀವು ಪರಮಾತ್ಮ ತಂದೆಯಿಂದ ದೂರ ಆಗಿ ಬಹಳ ಸಮಯ ಆಯಿತು. ಯಾರು ಮೊಟ್ಟ ಮೊದಲು ತಂದೆಯಿಂದ ದೂರ ಆಗಿದ್ದಾರೋ ಅವರೇ ಮೊದಲು ಬಂದು ತಂದೆಯ ಜೊತೆ ಮಿಲನವನ್ನು ಮಾಡುತ್ತಾರೆ. ಆದ್ದರಿಂದ ತಂದೆ ಹೇಳುತ್ತಾರೆ, ನನ್ನ ಮುದ್ದಿನ ಕಳೆದು ಹೋಗಿ ಸಿಕ್ಕಿರುವ ಮಕ್ಕಳೇ ಎಂದು. ಭಕ್ತಿ ಯಾವಾಗ ಪ್ರಾರಂಭ ಆಯಿತು ಅನ್ನುವುದೂ ಕೂಡ ತಂದೆಗೆ ಗೊತ್ತಿದೆ. ಅರ್ಧ ಸಮಯ ಭಕ್ತಿ ಇರುತ್ತದೆ, ಅರ್ಧ ಸಮಯ ಜ್ಞಾನ, ಅರ್ಧ ಕಲ್ಪ ಜ್ಞಾನ, ಅರ್ಧ ಕಲ್ಪ ಭಕ್ತಿ ಇರುತ್ತದೆ. ಹಗಲು ಮತ್ತು ರಾತ್ರಿ, ಹಗಲು ರಾತ್ರಿಯ ಚಕ್ರದಲ್ಲಿ 24 ಗಂಟೆ ಇದೆ. ಅದರಲ್ಲಿ 12 ಗಂಟೆ AM ಅಂದರೆ ಹಗಲು, 12 ಗಂಟೆ PM ಅಂದರೆ ರಾತ್ರಿ. ಅದೇ ರೀತಿ ಕಲ್ಪ ಕೂಡ ಅರ್ಧ ಅರ್ಧ ಸಮಯ ಇರುತ್ತದೆ. ಅರ್ಧ ಸಮಯ ಭಕ್ತಿ, ಅರ್ಧ ಸಮಯ ಜ್ಞಾನ. ಬ್ರಹ್ಮನ ಹಗಲು, ಬ್ರಹ್ಮನ ರಾತ್ರಿ ಎಂದು ಕರೆಯುತ್ತಾರೆ. ಅಂದ ಮೇಲೆ ಕಲಿಯುಗದ ಆಯಸ್ಸನ್ನು ಇಷ್ಟು ಉದ್ದವಾಗಿ ಏಕೆ ತೋರಿಸಿದ್ದಾರೆ? ಈಗ ನೀವು ಸತ್ಯ ಯಾವುದು, ಅಸತ್ಯ ಯಾವುದು ಎಂದು ಹೇಳಬಹುದು. ಶಾಸ್ತ್ರಗಳೆಲ್ಲ ಭಕ್ತಿ ಮಾರ್ಗದ್ದಾಗಿದೆ. ಈಗ ಭಗವಂತ ಬಂದು ಭಕ್ತಿಯ ಫಲವನ್ನು ನೀಡುತ್ತಿದ್ದಾರೆ. ಭಕ್ತರ ರಕ್ಷಕ ಎಂದು ಭಗವಂತನಿಗೆ ಕರೆಯಲಾಗುತ್ತದೆ. ಮುಂದೆ ಹೋದಂತೆ ಸನ್ಯಾಸಿಗಳಿಗೂ ಕೂಡ ನೀವು ಬಹಳ ಪ್ರೀತಿಯಿಂದ ಕುಳಿತು ಜ್ಞಾನವನ್ನು ತಿಳಿಸುತ್ತೀರಾ. ಅವರು ನಿಮ್ಮ ಫಾರಂ ಅನ್ನು ತುಂಬುವುದಿಲ್ಲ. ಏಕೆಂದರೆ ಸನ್ಯಾಸಿಗಳು ತಮ್ಮ ಲೌಕಿಕ ತಂದೆ ತಾಯಿಯ ಹೆಸರನ್ನು ಬರೆಯುವುದಿಲ್ಲ. ಕೆಲವರು ತಮ್ಮ ತಂದೆ ತಾಯಿಯ ಹೆಸರನ್ನು ಹೇಳುತ್ತಾರೆ, ಕೆಲವರು ಹೇಳುವುದಿಲ್ಲ. ಬ್ರಹ್ಮ ತಂದೆ ಸನ್ಯಾಸಿಗಳ ಬಳಿ ಹೋಗಿ ಮೊದಲು ಕೇಳುತ್ತಿದ್ದರು, ನೀವು ಏಕೆ ಸನ್ಯಾಸವನ್ನು ಮಾಡಿದ್ದೀರಾ, ಕಾರಣವನ್ನು ತಿಳಿಸಿ ಎಂದು. ವಿಕಾರದ ಸನ್ಯಾಸವನ್ನು ಸನ್ಯಾಸಿಗಳು ಮಾಡಿರುತ್ತಾರೆ ಮತ್ತು ಮನೆಯ ಸನ್ಯಾಸವನ್ನು ಮಾಡಿರುತ್ತಾರೆ. ಈಗ ನೀವು ಇಡೀ ಹಳೆಯ ಜಗತ್ತಿನ ಸನ್ಯಾಸವನ್ನು ಮಾಡುತ್ತೀರಾ. ಹೊಸ ಜಗತ್ತಿನ ಸಾಕ್ಷಾತ್ಕಾರವನ್ನು ಪರಮಾತ್ಮ ತಂದೆ ನಿಮಗೆ ಮಾಡಿಸಿದ್ದಾರೆ. ಹೊಸ ಜಗತ್ತು ನಿರ್ವಿಕಾರಿ ಜಗತ್ತಾಗಿದೆ. ಸ್ವರ್ಗದ ರಚಯಿತ ಎಂದು ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ತಂದೆ ಆಗಿದ್ದಾರೆ. ಅವರು ಸ್ವರ್ಗವನ್ನು ಸ್ಥಾಪನೆ ಮಾಡುವಂತಹ ತಂದೆ ಆಗಿದ್ದಾರೆ. ಹೂದೋಟವನ್ನು ನಿರ್ಮಾಣ ಮಾಡುವಂತಹ ತಂದೆ ಪರಮಾತ್ಮ ತಂದೆ ಆಗಿದ್ದಾರೆ. ಮುಳ್ಳನ್ನು ಹೂವನ್ನಾಗಿ ಮಾಡುತ್ತಾರೆ. No. 1 ಮುಳ್ಳು ಅಂದರೆ ಕಾಮ ವಿಕಾರ ಆಗಿದೆ. ಕಾಮ ವಿಕಾರಕ್ಕೆ ಕತ್ತಿ ಎಂದು ಕರೆಯಲಾಗುತ್ತದೆ. ಕಾಮದ ಕತ್ತಿ ಎಂದು ಕರೆಯುತ್ತಾರೆ. ಕ್ರೋಧಕ್ಕೆ ಭೂತ ಎಂದು ಕರೆಯಲಾಗುತ್ತದೆ. ದೇವತೆಗಳು ಡಬ್ಬಲ್ ಅಹಿಂಸಕರಾಗಿದ್ದಾರೆ. ನಿರ್ವಿಕಾರಿ ದೇವತೆಗಳ ಮುಂದೆ ವಿಕಾರಿ ಮನುಷ್ಯರು ಹೋಗಿ ನಮಸ್ಕಾರವನ್ನು ಮಾಡುತ್ತಾರೆ. ಎಲ್ಲಾ ವಿಕಾರಿ ಮನುಷ್ಯರು ನಿರ್ವಿಕಾರಿ ದೇವತೆಗಳಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವೀಗ ಇಲ್ಲಿಗೆ ಬಂದಿರುವುದೇ ಶಿಕ್ಷಣವನ್ನು ಓದುವುದಕ್ಕೋಸ್ಕರ. ಇನ್ನು ಆ ಸತ್ಸಂಗಕ್ಕೆ ಹೋಗುವುದು ಅದು ಸಾಮಾನ್ಯ ಮಾತಾಗಿದೆ. ಆ ಸತ್ಸಂಗದಲ್ಲಿ ಈಶ್ವರ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಆದರೆ ತಂದೆ ಎಂದಾದರೂ ಸರ್ವವ್ಯಾಪಿ ಆಗಲು ಸಾಧ್ಯ ಏನು? ತಂದೆಯಿಂದ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ. ಪರಮಾತ್ಮ ತಂದೆ ಬಂದು ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ನಿರ್ಮಾಣ ಮಾಡುತ್ತಿದ್ದಾರೆ. ಸ್ವರ್ಗವನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಕೆಲವರಂತೂ ಈ ನರಕವನ್ನು ನರಕ ಎಂದು ಸ್ವೀಕಾರ ಮಾಡುವುದೇ ಇಲ್ಲ. ಶ್ರೀಮಂತರು ತಿಳಿದುಕೊಂಡಿದ್ದಾರೆ, ನಮಗೋಸ್ಕರ ಇದೇ ಸ್ವರ್ಗ ಆಗಿದೆ. ಇನ್ನು ಸ್ವರ್ಗದಲ್ಲಿ ಇಲ್ಲಿರುವ ವಸ್ತುವನ್ನು ಬಿಟ್ಟು ಬೇರೆ ಯಾವ ವಸ್ತು ಇರಲು ಸಾಧ್ಯ ಎಂದು ಶ್ರೀಮಂತರು ವಿಚಾರ ಮಾಡುತ್ತಾರೆ. ಶ್ರೀಮಂತರು ಹೇಳುತ್ತಾರೆ, ನಮ್ಮ ಬಳಿ ಹಣ ಇದೆ, ಮಹಲ್ ಇದೆ, ವಿಮಾನ ಇದೆ,
ನಮ್ಮ ಬಳಿ ಎಲ್ಲಾ ವಸ್ತುಗಳು ಇದೆ, ಆದ್ದರಿಂದ ನಮಗೋಸ್ಕರ ಇದೇ ಸ್ವರ್ಗ ಎಂದು. ಇನ್ನು ಯಾರು ಕೊಳಕಿನಲ್ಲಿ ಇದ್ದಾರೋ ಅವರು ತಿಳಿದುಕೊಳ್ಳುತ್ತಾರೆ ನಮ್ಮ ಪಾಲಿಗೆ ಇದು ನರಕ ಎಂದು. ಯಾರು ಬಹಳಷ್ಟು ಕೊಳಕಿನ ಸಮೀಪದಲ್ಲಿ ಇದ್ದಾರೋ, ಯಾರ ಜೀವನದಲ್ಲಿ ಬಹಳಷ್ಟು ದುಃಖ ಇದೆಯೋ ಅವರ ಪಾಲಿಗೆ ಇದು ನರಕ ಆಗಿದೆ. ಕೊಳಕಿನಲ್ಲಿ ಇರುವಂತವರು ಇದನ್ನು ನರಕ ಎಂದು ತಿಳಿದುಕೊಂಡಿದ್ದಾರೆ. ಆದ್ದರಿಂದ ಭಾರತ ಎಷ್ಟೊಂದು ಬಡದೇಶ ಆಗಿದೆ, ಭಾರತ ಕಂಗಾಲಾಗಿದೆ. ಪುನಃ ಇತಿಹಾಸ ಪುನರಾವರ್ತನೆ ಆಗುತ್ತದೆ. ಈಗ ಪರಮಾತ್ಮ ತಂದೆ ಪುನಃ ನಮ್ಮನ್ನು ಡಬ್ಬಲ್ ಕಿರೀಟದಾರಿ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ. ಅಂದ ಮೇಲೆ ನಿಮಗೆ ಎಷ್ಟೊಂದು ನಶೆ ಇರಬೇಕು? ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ಗೊತ್ತಾಗಿದೆ. ಸತ್ಯುಗ ತ್ರೇತಾಯುಗದ ಕಥೆಯನ್ನು ಪರಮಾತ್ಮ ತಂದೆ ನಿಮಗೆ ತಿಳಿಸಿದ್ದಾರೆ. ಮಧ್ಯದಲ್ಲಿ ನಾವು ಪುನಃ ಕೆಳಗಡೆ ಬೀಳುತ್ತೇವೆ. ವಾಮ ಮಾರ್ಗ ಅಂದರೆ ವಿಕಾರಿ ಮಾರ್ಗ ಆಗಿದೆ. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ. ನೀವೀಗ ಸ್ವಯಂನ್ನು ಸ್ವದರ್ಶನ ಚಕ್ರಧಾರಿ ಎಂದು ತಿಳಿದುಕೊಂಡಿದ್ದೀರಾ? ಈ ರೀತಿ ತಿಳಿದುಕೊಳ್ಳಬೇಡಿ. ಈ ಚಕ್ರ ತಿರುಗುತ್ತಿರುತ್ತದೆ. ಈ ಚಕ್ರದಿಂದ ಯಾರದ್ದೋ ತಲೆ ಕಟ್ಟಾಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಕೃಷ್ಣನ ಕೈಯಲ್ಲಿ ಚಕ್ರವನ್ನು ತೋರಿಸುತ್ತಾರೆ. ಆ ಚಕ್ರದಿಂದ ಅಸುರರನ್ನು ಕೃಷ್ಣ ಸಾಯಿಸುತ್ತಿದ್ದ ಎಂದು ಹೇಳುತ್ತಾರೆ. ಆದರೆ ಸ್ವದರ್ಶನ ಚಕ್ರದಿಂದ ಈ ರೀತಿ ಯಾರ ಅಂತ್ಯವನ್ನು ಮಾಡಲು ಸಾಧ್ಯ ಇಲ್ಲ. ಇಲ್ಲಿ ಇಂತಹ ಮಾತೇ ಇಲ್ಲ, ನಿಮಗೆ ಗೊತ್ತಿದೆ. ಬ್ರಾಹ್ಮಣರಾದ ನಾವು ಸ್ವದರ್ಶನ ಚಕ್ರಧಾರಿ ಆಗಿದ್ದೇವೆ. ಈಗ ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಗೊತ್ತಾಗಿದೆ. ದೇವತೆಗಳಿಗೆ ಈ ಜ್ಞಾನ ಇರುವುದಿಲ್ಲ. ದೇವತೆಗಳು ಸದ್ಗತಿಯಲ್ಲಿ ಇರುತ್ತಾರೆ. ಆದ್ದರಿಂದ ಸತ್ಯುಗಕ್ಕೆ ಹಗಲು ಎಂದು ಕರೆಯಲಾಗುತ್ತದೆ. ರಾತ್ರಿಯಲ್ಲೇ ಕಷ್ಟ ಇರುತ್ತದೆ. ಭಕ್ತಿಯಲ್ಲಿ ಎಷ್ಟೊಂದು ಹಠಯೋಗವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆಯ ದರ್ಶನಕ್ಕೋಸ್ಕರ ಭಕ್ತಿಯಲ್ಲಿ ಹಠಯೋಗವನ್ನು ಮಾಡುತ್ತಾರೆ. ನವದಾ ಭಕ್ತಿಯನ್ನು ಮಾಡುವಂತವರು ಪ್ರಾಣವನ್ನು ತ್ಯಾಗ ಮಾಡಲು ತಯಾರಾಗುತ್ತಾರೆ. ಆಗ ಅವರಿಗೆ ಸಾಕ್ಷಾತ್ಕಾರ ಆಗುತ್ತದೆ. ಸಾಕ್ಷಾತ್ಕಾರ ಆದಾಗ ಅಲ್ಪ ಕಾಲಕ್ಕೋಸ್ಕರ ಆ ಭಕ್ತರ ಇಚ್ಛೆ ನಾಟಕದ ಅನುಸಾರ ಪೂರ್ಣ ಆಗುತ್ತದೆ. ಇನ್ನು ಈಶ್ವರ ಏನನ್ನೂ ಮಾಡುವುದಿಲ್ಲ. ಅರ್ಧಕಲ್ಪ ಭಕ್ತಿಯ ಪಾತ್ರ ನಡೆಯುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್, ಸದಾ ಇದೇ ಆತ್ಮಿಕ ನಶೆಯಲ್ಲಿ ಇರಬೇಕು. ಪರಮಾತ್ಮ ತಂದೆ ನಮ್ಮನ್ನು ಡಬ್ಬಲ್ ಕಿರೀಟದಾರಿ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ. ನಾವೀಗ ಸ್ವದರ್ಶನ ಚಕ್ರಧಾರಿ ಬ್ರಾಹ್ಮಣ ಆತ್ಮರಾಗಿದ್ದೇವೆ ಅನ್ನುವ ನಶೆಯಲ್ಲಿ ಇರಬೇಕು. ಪರಮಾತ್ಮ ತಂದೆ ನಮ್ಮನ್ನು ಡಬ್ಬಲ್ ಕಿರೀಟದಾರಿ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ. ನಾವೀಗ ಸ್ವದರ್ಶನ ಚಕ್ರಧಾರಿ ಬ್ರಾಹ್ಮಣರಾಗಿದ್ದೇವೆ ಅನ್ನುವ ಆತ್ಮಿಕ ನಶೆಯಲ್ಲಿ ಇರಬೇಕು. ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಂಡು ಪುರುಷಾರ್ಥದ ಮಾರ್ಗದಲ್ಲಿ ನಡೆಯಬೇಕು. ಸೆಕೆಂಡ್ ಪಾಯಿಂಟ್, ಗೌರವಾನ್ವಿತವಾಗಿ ತೇರ್ಗಡೆ ಆಗುವುದಕ್ಕೋಸ್ಕರ, ಪಾಸ್ ವಿತ್ ಆನರ್ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಜೊತೆ ಸತ್ಯ ಸತ್ಯ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು. ಒಬ್ಬ ತಂದೆಯನ್ನು ನೆನಪು ಮಾಡುವಂತಹ ಗುಪ್ತ ಪರಿಶ್ರಮವನ್ನು ಪಡಬೇಕು. ವರದಾನ, ಸರ್ವ ಗುಣಗಳ ಅನುಭವದ ಮೂಲಕ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸುವಂತಹ ಅನುಭವಿ ಮೂರ್ತಿಯಾಗಿ. ಯಾರು ಪರಮಾತ್ಮ ತಂದೆಯ ಗುಣವನ್ನು ಗಾಯನ ಮಾಡುತ್ತಾರೋ ಅವರು ಸರ್ವ ಗುಣಗಳ ಅನುಭವಿಗಳಾಗಿರುತ್ತಾರೆ. ತಂದೆಯ ಗುಣವನ್ನು ಗಾಯನ ಮಾಡಿ ಸರ್ವ ಗುಣಗಳ ಅನುಭವಿಗಳಾಗಿ. ಹೇಗೆ ಪರಮಾತ್ಮ ತಂದೆ ಆನಂದದ ಸಾಗರ ಆಗಿದ್ದಾರೆ, ಆನಂದದ ಸಾಗರನ ಆನಂದದ ಅಲೆಯಲ್ಲಿ ಆಟ ಆಡುತ್ತಾ ಇರಿ. ಯಾರೇ ನಿಮ್ಮ ಸಂಪರ್ಕಕ್ಕೆ ಬಂದರೂ ಕೂಡ ಅವರಿಗೂ ನಿಮ್ಮ ಮೂಲಕ ಆನಂದದ ಪ್ರೇಮದ ಸುಖದ ಗುಣದ ಅನುಭವ ಆಗಬೇಕು. ನಿಮ್ಮ ಸಂಪರ್ಕದಲ್ಲಿ ಯಾರೇ ಬಂದರೂ ಅವರಿಗೂ ಕೂಡ ಆನಂದ ಪ್ರೇಮ ಸುಖ ಎಲ್ಲಾ ಗುಣದ ಅನುಭವವನ್ನು ಮಾಡಿಸಿ. ಈ ರೀತಿ ಸರ್ವ ಗುಣಗಳ ಅನುಭವಿ ಮೂರ್ತಿಯಾಗಿ ನಿಮ್ಮ ಮೂಲಕ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆ ಆಗಬೇಕು. ಏಕೆಂದರೆ ನೀವು ಇಂತಹ ಮಹಾನ್ ಆತ್ಮರಾಗಿದ್ದೀರಾ. ಮಹಾನ್ ಆತ್ಮರಾದ ನೀವು ನಿಮ್ಮ ಅನುಭವಿ ಮೂರ್ತಿ ಚೆಹರೆಯ ಮೂಲಕ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸುತ್ತೀರಾ. ಶ್ಲೋಗನ್, ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿ, ಅಶುಭ ಮಾತನ್ನು ಕೂಡ ಶುಭ ಮಾತಿನಲ್ಲಿ ಪರಿವರ್ತನೆ ಮಾಡಿ ಸ್ವೀಕಾರ ಮಾಡಿ. ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿ, ಅಶುಭ ಮಾತಿನಲ್ಲೂ ಕೂಡ ಶುಭವನ್ನು ವಿಚಾರ ಮಾಡಿ, ಆ ಶುಭವನ್ನೇ ಸ್ವೀಕಾರ ಮಾಡಿ. ಒಳ್ಳೆಯದು. ಓಂ ಶಾಂತಿ.